ಸನ್ನಿಧಿಯಲ್ಲಿ ಇವತ್ತು ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಿ ಸಿ ಎಂ ಮಂಜುನಾಥ್ರವರಿಗೆ ಒಂದು ಮಾತು ಕೊಟ್ಟಿದ್ದ ಹಿಂದೆ ಉಪಾಧ್ಯಕ್ಷರಿಗೆ ಹಾಕಿದ್ವಿ ನಾವು ಶಂಭುದಾಮನ ಆಶೀರ್ವಾದದಿಂದ ನಿಮ್ಮ ಚೇರ್ಮನ್ ಮಾಡೇ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ವಿ. ಹಂಗಾಗಿ ಶಂಭುದಾಮನ ಆಶೀರ್ವಾದದಿಂದ ಇವತ್ತು ಆಯಪ್ಪ ಅವರು ಆಶೀರ್ವಾದದಿಂದ ಮಂಜು ಅವ್ರನ್ನ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಈ ಒಂದು ಐತಿಹಾಸಿಕ ಗೆಲುವಿಗೆ ನನ್ನ ಸೋದರಿಯರು, ಗ್ರಾಮ ಪಂಚಾಯತಿ ಸದಸ್ಯರು, ಸ್ನೇಹಿತರು, ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಕುಟುಂಬದ ಸದಸ್ಯರುಗಳಂತ ಹೇಳ್ಬೋದು, ಜೊತೆಗೆ ನಮಗೆ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ಆತ್ಮೀಯ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ನಾನು ನಮ್ಮ ಡಿ ಕೆ ಸುರೇಶಣ್ಣ, ಡಿ ಕೆ ವಿನೋದಣ್ಣ ಹಾಗೂ ಜೆ ಸಿ ಬಿ ಬಾಬುರವರು, ಮಹೇಶ್ರವರು, ಸುರೇಶ್ರವರು, ಹಾಗೆ ನಮ್ಮ ವಿಶೇಷವಾಗಿ ಅನಿಲ್ರವರ ಕುಟುಂಬಕ್ಕೂ, ನಮ್ಮ ಕಿಶೋರಣ್ಣವ್ರ ಕುಟುಂಬಕ್ಕೂ ವಿಶೇಷವಾಗಿ ಒಬ್ಬರ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಅದ್ರ ಜೊತೆಗೆ ಏನೇ ಒಂದು ನಮ್ಮ ಉಮೇಶ್ ಇರ್ಬೋದು, ಮಂಜು ಇರ್ಬೋದು, ರವಿ ಇರ್ಬೋದು, ಲೋಕಿ ಇರ್ಬೋದು, ಗೌಡ್ರು ಇರ್ಬೋದು, ನಂದಕುಮಾರ್ ಇರ್ಬೋದು, ಬಚ್ಚೇಗೌಡ್ರು ಇರ್ಬೋದು, ಆನಂದ್ ಇರ್ಬೋದು ಹಾಗೂ ಶ್ರೀಕಾಂತ್ ಪ್ರಭು ಅವರು ಇರ್ಬೋದು, ನಮ್ಮ ಚಂದ್ರಣ್ಣ ಗುಟ್ಟಿಗೆರೆ ಚಂದ್ರಣ್ಣ ವೇಣಪ್ಪ ಹಾಗೂ ಇನ್ನು ಆಡಿ ನಮ್ಮ ರಾಗಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಆರ್ ಡಿ ರಾಜಣ್ಣ ಅವರು ಇರ್ಬೋದು, ಎಲ್ಲ ನಮ್ಮ ಮುಖಂಡರುಗಳು ನಮ್ಮನ್ನು ಬೆಳಗ್ಗೆಯಿಂದ ಸಹ ನಮ್ಮ ಜೊತೆಯಲ್ಲಿದ್ದು ನಮ್ಮ ಅಧ್ಯಕ್ಷರನ್ನು ಆಯ್ಕೆ ಮಾಡಲೇಬೇಕು ಅಂತೇಳಿ ನಮ್ಮ ವರಿಷ್ಠ ಆದೇಶದ ಮೇರೆಗೆ, ಜೊತೆಗೆ ನಮ್ಮ ವರಿಷ್ಠ ಆದೇಶ ಜೊತೆಗೆ ನನ್ನ ಸೋದರ ಮಂಜುರವರ ಶ್ರಮ ಇದರಲ್ಲಿ ಭಾಳ ಮುಖ್ಯವಾಗಿದೆ. ಯಾಕೆಂದರೆ ನಾವು ಅದೆಲ್ಲ ಹೇಳೋಂಗಿಲ್ಲ, ನಿಮಗೆಲ್ಲ ಗೊತ್ತಿದೆ ಈ ಒಂದು ಶ್ರಮ ಎಷ್ಟು ದಿವಸದಿಂದ ಆಗಿದೆ ಅನ್ನೋದಕ್ಕೆ ಅವರೊಬ್ಬರಿಗೆ ಗೊತ್ತಿದೆ. ಅವ್ರ ಜೊತೆಯಲ್ಲಿ ಸಹಕಾರ ಕೊಟ್ಟಂಥ ಎಲ್ಲ ನನ್ನ ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಮುಂದಿನ ದಿನದಲ್ಲಿ ಏನಿವತ್ತು ನಮ್ಮ ಬನ್ನೇರುಘಟ್ಟ ಚಂಪಕದಾಮ ಸ್ವಾಮಿ ಇಲ್ಲಿಗೆ ಇಡೀ ನಮ್ಮ ಕ್ಷೇತ್ರಕ್ಕೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಊರೇ ರಾಜರು, ಅವ್ರ ಕೈ ಕೆಳಗೆ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ಅದು ಸಾಕಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಭಗವಂತನ ಆಶೀರ್ವಾದದಿಂದ ಸಾಕಷ್ಟು ಜನಕ್ಕೆ ಗೊತ್ತಾಗಿದೆ ಚಂಪಕದಾಮ ಸ್ವಾಮಿ ಏನು ಅಂತ. ಮಂಡಪ ಪಂಚಾಯತಿಯಿಂದ ಸೇಮ್ ಡ್ರಾ ಲಾಟ್ರಿಗೆ ಬಂತು, ಬನ್ನೇರುಘಟ್ಟನು ಡ್ರಾ ಲಾಟ್ರಿಗೆ ಬಂತು, ಅವ್ರ ಆಶೀರ್ವಾದ ನಮ್ಮ ಮೇಲಿದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಇವತ್ತು ನನ್ನ ಸ್ನೇಹಿತ ಮಂಜುರವ್ರಿಗೆ ಗ್ರಾಮ ಪಂಚಾಯತಿ ಅಂದರೆ ಏನು, ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ಬೋದು, ಗ್ರಾಮ ಪಂಚಾಯತಿ ಬನ್ನೇರುಘಟ್ಟ ಒಂದು ಇತಿಹಾಸವಾದಂಥ ಸ್ಥಳ, ನೀವೆಲ್ಲ ಸ್ನೇಹಿತರೆ ನೋಡಿರ್ಬೋದು, ನೀವೆಲ್ಲ ಓಡಾಡ್ಕೊಂಬಂದ್ರೆ ಆ ರೋಡಲ್ಲಿ ಕಸ 25-30 ವರ್ಷದಿಂದ ಈ ಗ್ರಾಮ ಪಂಚಾಯತಿಯನ್ನು ಆಳಿದವ್ರಿಗೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ನೋಡ್ಕೊಂಬನ್ನಿ. ಅದನ್ನು ಕೆಲವೇ 2.5 ವರ್ಷಗಳಲ್ಲಿ ಮಾದರಿ ಗ್ರಾಮ ಪಂಚಾಯತಿಯನ್ನು ಮಾಡಿ ಈ ಒಂದು ಗ್ರಾಮ ಪಂಚಾಯತಿಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬಹುಮಾನವನ್ನು ಘೋಷಣೆ ಮಾಡಿ ಈ ಒಂದು ಚಂಪಕದಾಮ ಸ್ವಾಮಿ ಆಶೀರ್ವಾದದಿಂದ ನಮ್ಮ ಸ್ನೇಹಿತನಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಹೆಸರು ಬರೋ ರೀತಿಯಲ್ಲಿ ಈ ಪಂಚಾಯತಿನ ನಡೆಸ್ಕೊಂಡು ಹೋಗ್ತಾರೆ ಮುಂಜು ಅಂತೇಳಿ ಈ ಒಂದು ಎಲ್ಲ ಗ್ರಾಮ ಪಂಚಾಯತಿ ಸೋದರರನ್ನ ಕೈಲಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ಈ ಒಂದು ನೀವು ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಹಿಂದೇನು ಸಹ ಹೇಳಿದ್ದೆ. ಪಂಚಪಾಂಡವ್ರು 5 ಜನ ಇದ್ದಿದ್ದು ಯುದ್ಧ ಮಾಡಿದ್ದಕ್ಕೆ, ಯುದ್ಧ ಮಾಡೋದಾಗ ಎಷ್ಟು ಜನ ಸರ್ ಇದ್ರು ಪಂಚಪಾಂಡವ್ರು 5 ಜನ ಇದ್ದಿದ್ದು. ನನ್ನ ಜೊತೆಯಲ್ಲಿದ್ದವರೆಲ್ಲ ಹಿಂದೆ ಎಮ್ ಎಲ್ ಎಲೆಕ್ಷನ್ ಬಂದಾಗ ಹಿಂದಕ್ಕೆ ತಿರುಗಿ ನೋಡೋಷ್ಟು ಕಾಣಲೇ ಇಲ್ಲ, ಅವರೆಲ್ಲ ಎಲ್ಲೋಗ್ಬಿಟ್ರು ಅಂತ ಹುಡುಕ್ತಾ ಇದ್ದೀನಿ. ಓಡೋಗ್ಬಿಟ್ಟು ಅವ್ರು ಎಲ್ಲರೂ ಏನಕ್ಕೆ ಓಡೋದ್ರಾಗ ಗೊತ್ತಿಲ್ಲ ನನಗೆ. ಅವತ್ತು ಹೇಳಿದೆ ನಾನು, ಏ ನೋಡ್ರಿ 5 ಜನ ಸಾಕು, 5 ಜನ ಹೋರಾಟ ಮಾಡ್ತೀವಿ ಅಂತ. ಇವತ್ತು ಹಿಂದೆ ಸಹ ಹೇಳಿದ್ದೆ ನಾನು, ಇದೇ ಒಂದು ಗ್ರಾಮ ಪಂಚಾಯತಿನ ನನ್ನ ಜಿಲ್ಲಾ ಪಂಚಾಯತಿ ಅವಧಿನಲ್ಲಿ, ಅವಧಿ ಮುಗಿದೋಗಿದೆ ಏನು ತಪ್ಪಾಗಿ ತಿಳ್ಕೊಂಬಿಟ್ರೆ, ಮುಗಿದೋಗಿದೆ ಈ ಒಂದು ಅವಧಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಂಜುನವ್ರು ಮಳೆಯೇ ಮಾಡ್ತೀವಿ ಅಂತೇಳಿ ಉಪಾಧ್ಯಕ್ಷರು ನಮಗೆ ಹಿನ್ನಡೆ ಆದಾಗ ನಾನು ಹೇಳಿದ್ದೆ ಮಂಜುಗೆ, ಕುಗ್ಬೇಡ ನೀನು ಅಧ್ಯಕ್ಷನ ಆಗಿ ಆಗ್ತೀಯ, ದೇವರ ಆಶೀರ್ವಾದ ಇದೆ ಅಂತ. ಹಾಗಾಗಿ ಭಗವಂತನ ಆಶೀರ್ವಾದದಿಂದ ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ನಮ್ಮ ಮಂಜು ವಿಶ್ವಾಸ, ನಮ್ಮ ಡಿ ಕೆ ಸುರೇಶಣ್ಣವ್ರ ವಿಶ್ವಾಸ, ಕಾಂಗ್ರೆಸ್ ಪಕ್ಷದ ವಿಶ್ವಾಸವನ್ನು ನೋಡಿ ನಮ್ಮ ಮಂಜು ಮತ ಕೊಟ್ಟಿದ್ದಾರೆ, ಅವ್ರನ್ನ ಭಾಳ ನಮ್ರತೆಯಿಂದ ನಾವು ನಡೆಸ್ಕೊಂಡು ಇನ್ನು ಮುಂದಕ್ಕೆ ಹೋಗ್ತೀವಿ ಅಂತೇಳಿ ಮುಖ್ಯನ ಕೇಳ್ಕೊಳ್ಳಿ. ಮಾತಾಡ್ಸು ಮಂಜು ಕೇಳ್ಬಿಡ ಸಂಜೆ ಏನು ಹೇಳ್ಬಿಡ ಈ ಕನಸು ತಿಕ್ಕಡ ಬಂದ್ಬಿಡಲ್ಲ 20 ವರ್ಷದ ಕನಸನ್ನು ಈ ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಜನಗಳಿಗೆ ಮತ್ತು ಎಲ್ಲರಿಗೂ ಆತ್ಮೀಯ ಸ್ನೇಹಿತರೆ ಕಾಂಗ್ರೆಸ್ ಪಾರ್ಟಿಯವರಿಗೆ, ಏನು ದಿನ ನಾವು ಗೆದ್ದಿದ್ದೀರಿ ನಮ್ಮ ದಿನ ತಗೋಬೇಕು.